was a good movie. Everybody should watch it. Everybody. ಹೆಣ್ಮಕ್ಳು ದಾರಿ ತಪ್ಪೋದಿಲ್ಲ ಸರ್, ಇಟ್ಸ್ ಜಸ್ಟ್ ಅ ಬ್ರೈನ್ ವಾಶ್ ಥಿಂಗ್. ಎವ್ರಿಬಡಿ ಶುಡ್ ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಕೂಡ ಕೆಲವು ಕಡೆ ಬ್ಯಾನ್ ಮಾಡಿದ್ದಾರೆ ಸರ್, ಅವ್ರಿಗೆಲ್ಲ ತಲೆ ಇಲ್ಲ ಅದಕ್ಕೆ ಅಷ್ಟೇ ಹೇಳೋಕೆ. ಮೂವಿ ಚೆನ್ನಾಗಿದೆ, ಪ್ರತಿಯೊಬ್ಬರಿಂದ ನೋಡ್ಬೇಕಾಗಿದೆ ಮೂವಿ ಇದು. ಸೊ ಕೇರಳ ಸ್ಟೋರಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಮುಂದೆ ಕರ್ನಾಟಕ ಇದೇ ಥರ ಆಗುತ್ತೆ ಅನ್ಸುತ್ತೆ. ನನ್ನ ಪ್ರಕಾರ ಕರ್ನಾಟಕ ಹಾಗೆ ಆಗುತ್ತೆ, ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡೋದು ಮುಸ್ಲಿಮ್ಗೆ. ಸೊ ಆ್ಯಕ್ಚುಲಿ ಎಲ್ಲ ಹಿಂದೂಸ್ ನೋಡಲೇಬೇಕು ಮೂವಿ ಇದು, ಎಸ್ಪೆಷಲಿ ಫಾರ್ ಗರ್ಲ್ಸ್. ಬಿಕಾಸ್ ಆಫ್ ತಮಿಳ್ನಾಡು ನೋಡಿ ಸಿ ಎಂ ಬಂದು ಕ್ರಿಶಿಯನ್ನು, ಕೇರಳದಲ್ಲೂ ಕ್ರಿಶಿಯನ್ನು, ವೆಸ್ಟ್ ಬೆಂಗಾಲ್ ಅವರು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡೋದಕ್ಕೋಸ್ಕರ. ಇಲ್ಲ ಇವಾಗ ನೋಡ್ರೆ ಆಲ್ಮೋಸ್ಟ್ ಮೆಜರ್ ಆಫ್ ಡಿ ಕೇರಳ ಎಲ್ಲ ಮುಸ್ಲಿಮ್ಸ್ ಕನ್ವರ್ಟ್ ಆಗಿದ್ದಾರೆ ತುಂಬಾ ಜನ. ರೆಕಾರ್ಡ್ ತೋರಿಸುತ್ತಲ್ವಾ ಅದು ನಿಜ ಅನ್ನತ್ತೆ. ಮೂವಿ ಚೆನ್ನಾಗಿದೆ, ಇಟ್ಸ್ ಅ ರಿಯಲ್ ಸ್ಟೋರಿ, ಎವ್ರಿ ಒನ್ ಶುಡ್ ವಾಚ್. ಯಾಕೆ ಸರ್ ಈ ನಡುವೆ ಈ ತರ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಅಂತ? ಮೋಸ ಹೋಗ್ತಿರವಲ್ಲ ಬೇಗ, ಹಿಂದೂಗಳೇ ಮೋಸ ಹೋಗೋದು ಬೇಗ, ಬೇರೆಯವ್ರು ಯಾರು ಹೋಗಲ್ಲ. ಕಡಿವಾಣ ಹಾಕ್ಬೇಕಂದ್ರೆ ಏನು ಮಾಡ್ಬೇಕು? ನಾವು ಎಚ್ಚೆತ್ಕೋಬೇಕು, ಹಿಂದೂಗಳು ಫಸ್ಟ್ ಎಚ್ಚೆತ್ಕೋಬೇಕು, ಬೇರೆಯವ್ರಿಗೆ ಏನು ಹೇಳೋದ್ರ ಅವಶ್ಯಕತೆ ಇಲ್ಲ, ಹಿಂದೂಗಳು ಫಸ್ಟ್ ಎಚ್ಚೆತ್ಕೋಬೇಕು. ಥ್ಯಾಂಕ್ ಯು. ಕೆಲವೊಂದು ಕಡೆ ಸಿನಿಮಾ ಕೂಡ ಬ್ಯಾನ್ ಮಾಡಿದ್ದಾರೆ, ಹಿಂದೂಗಳು ಬಂದಾಗಲಿ ಅವಾಗ ಗೊತ್ತಾಗುತ್ತೆ. ಅವ್ರು ನೋಡಿದರೆ ಮೂವಿ ನೋಡ್ತೀನಿ ಅಂದರೆ ಯಾರು ಬಿಡಕ್ಕೆ ಬರುತ್ತಾ, ನೋಡ್ತಾರೆ.